ಕುಮಟಾ ಕುರುಕ್ಷೇತ್ರದಲ್ಲಿ ಬಿಜೆಪಿ ಕಾಂಪಿಟೇಷನ್ ಬಿಜೆಪಿ ಅಭ್ಯರ್ಥಿ ವಿಚಾರದಲ್ಲಿ ಬದಲಾವಣೆ ಗಾಳಿ ದಿನಕರ್ ಶೆಟ್ಟಿಗೆ ಮುಳುವಾಗ್ತಾರ ಶ್ರೀಧರ್ಗೌಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕುಮಟಾ ವಿಧಾನಸಭಾ ಕ್ಷೇತ್ರ ದಿನಕರ್ ಶೆಟ್ಟಿ ಅವರು ಶಾಸಕರು ಈ ಬಾರಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋ ಚರ್ಚೆ ಒಂದು ಕಡೆ ಹಾಲಕ್ಕಿ ಒಕ್ಕಲಿಗ ಸಮುದಾಯದ ಪ್ರಬಲ ಸಮುದಾಯವಿದೆ ಅಲ್ಲಿ ಶಿಕ್ಷಕರಾಗಿರುವಂತ ಶ್ರೀಧರ್ ಗೌಡರು ಆಲ್ರೆಡಿ ಎಸ್ ಹಾಕಿದ್ದಾರೆ ಹೀಗಾಗಿ ಶ್ರೀಧರ್ ಗೌಡ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಸಾಕಷ್ಟು ಪ್ರಮಾಣದಲ್ಲಿ ನಡೀತಿರುವಂಥ ಚರ್ಚೆ ಅದಕ್ಕೆ ಹಾಲಕ್ಕಿ ಸಮುದಾಯವೇ ಕಾರಣ ಈ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಸಿ ಎಂ ಆಗಿದ್ದಾಗ ಇದೇ ಸಮುದಾಯದ ಹಾಲಕ್ಕಿ ಒಕ್ಕಲಿಗ ಸಮುದಾಯದ ಎನ್ ಎಚ್ ಗೌಡ ಅನ್ನೋ ಹೈಸ್ಕೂಲ್ ಶಿಕ್ಷಕರನ್ನ ಕರ್ಕೊ ಬಂದ್ಬಿಟ್ಟು ಅವ್ರನ್ನ ಶಾಸಕರನ್ನಾಗಿ ಮಾಡಿಸಿದ್ರು ಈ ಬಾರಿ ಕೂಡ ಹಾಗಾದ್ರೆ ದಿನಕರ್ ಶೆಟ್ಟಿ ಅವ್ರಿಗೆ ಏನಾದ್ರು ವಿರೋಧ ಇದೆಯಾ ದಿನಕರ್ ಶೆಟ್ಟಿ ಯಾಕೆ ಬದಲಾಗಬೇಕು ಆದರೆ ನಡೀತಿರೋ ಚರ್ಚೆ ಒಂದೇ ಫ್ಯಾಮಿಲಿ ಸಾಕಾಗಿದೆ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಸಲ ದಿನಕರ್ ಶೆಟ್ಟಿ ಒಂದು ಸಲ ಮೋಹನ್ ಶೆಟ್ಟಿ ಅವರು ನಿಧನ ಹೊಂದಿದ ಬಳಿಕ ಶಾರದಾ ಮೋಹನ್ ಶೆಟ್ಟಿ ದಿನಕರ್ ಶೆಟ್ಟಿ ಮತ್ತು ಮೋಹನ್ ಶೆಟ್ಟಿ ವಿಚಾರಕ್ಕೆ ಬರೋದಾದರೆ ಚಿಕ್ಕಪ್ಪ ದೊಡ್ಡಪ್ಪರ ಮಕ್ಕಳು ಹೀಗಾಗಿ ಒಂದೇ ಫ್ಯಾಮಿಲಿಯನ್ನು ನೋಡಿ ಒಂದಷ್ಟು ಬದಲಾವಣೆ ಆಗಬೇಕು ಅಲ್ಲದೆ ಬಿ ಜೆ ಪಿಯಲ್ಲಿ ಈ ಬಾರಿ ಒಂದಷ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಚರ್ಚೆ ನಡೀತಿರೋದ್ರಿಂದ ಈ ಬಾರಿ ಅಲ್ಲಿ ಶ್ರೀಧರ್ ಗೌಡ್ರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ಒಂದು ಕಡೆ ಅವರು ಒಂದು ಬ್ಯಾಕ್ ಗ್ರೌಂಡ್ ಸಂಘ ಪರಿವಾರದ ಹಿನ್ನೆಲೆ ಮತ್ತೊಂದು ಕಡೆ ಸಾಮಾನ್ಯ ಶಾಲೆ ಶಿಕ್ಷಕ ಇನ್ನೊಂದು ಕಡೆ ಜೊತೆಯಲ್ಲಿ ಹಾಲಕ್ಕಿ ಒಕ್ಕಲಿಗ ಸಮುದಾಯದ ಒಂದು ಬೃಹತ್ ಅಲ್ಲಿ ಮತದಾರರು ಇರೋದ್ರಿಂದ ಈ ಬಗ್ಗೆ ಚರ್ಚೆ ನಡೀತಾ ಇದೆ ದಿನಕ ಶೆಟ್ಟರ್ಗೆ ಬದಲಾವಣೆ ಆಗಬೇಕು ರಾಜ್ಯದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ನಡೀತಾ ಇದೆ ಹೀಗಾಗಿ ಬಿಜೆಪಿಯಲ್ಲಿ ಈ ಸಲ ಶೆಟ್ಟರು ಬದಲಾಗಿ ಶ್ರೀಧರಗೌಡರ ಹೆಸರು ಕೇಳಿ ಬರ್ತಾ ಇದೆ ಬದಲಾಗಿ ಅಲ್ಲ ಜೊತೆಯಲ್ಲಿ ಎಸ್ ಶ್ರೀ ದಿನಕರ್ ಶೆಟ್ಟಿ ಸಿಟಿಂಗ್ ಎಂ ಎಲ್ ಎ ಅವ್ರು ಜೆಡಿಎಸ್ ಎಂಟರಲ್ಲಿ ಜೆಡಿಎಸ್ ಗೆದ್ದಿದ್ರು ಹೌದು ನಂತರ ಹದ್ಮೂರಲ್ಲಿ ಸೋತ್ರು ಹದಿನೆಂಟರಲ್ಲಿ ಬಿಜೆಪಿ ಬಂದು ಗೆದ್ರು ಸೊ ಅವ್ರ ಜೊತೆ ಇವ್ರದೂ ಹೆಸರು ಬರ್ತದೆ ಬಿಜೆಪಿ ಹಂಗಂದ್ರೆ ಗೆಲುವು ಮಾನದಂಡ ಅಷ್ಟೇ ಆ ತರದ ಪ್ರಯೋಗ ಯಾವಾಗ ಅಂದಾಗ ತುಂಬಾ ಇದಾಗಿದ್ದು ದಿನಕರ್ ಶೆಟ್ಟಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಇವೆಲ್ಲವೂ ಮಾಡಿದಾಗ ಏನಾಗ ನಡೆಯುತ್ತೆ ಈ ಪ್ರಬಲ ಈ ಇದೆಲ್ಲ ಯಾಕೆ ನಿಮ್ಗೆ ಎಂತೆಂತ ಸ್ಟ್ರಾಂಗ್ ಇರೋ ಕ್ಷೇತ್ರಗಳೆಲ್ಲ ಕೇಳಿ ಬರ್ತಾ ಇದೆ ಹೌದು ಇನ್ನೊಬ್ರು ನಾನು ಆಸ್ಪಿರೆಂಟು ಈಗ ಸುರೇಶ್ ಕುಮಾರ್ ಇದ್ದಾರೆ ಬೆಂಗಳೂರಲ್ಲಿ ರಾಜಜಗರ ಅಲ್ಲಿ ಮಂಜುನಾಥನೂ ಹೆಸರು ಬರುತ್ತೆ ಸೊ ಹಿಂಗೆಲ್ಲಾ ಆಗ್ತಿರತ್ತೆ ಬಟ್ ಅಲ್ಲೊಷ್ಟು ದಿನಕರ್ ಶೆಟ್ಟಿಗೆ ಆ ಮಟ್ಟಿಗೆ ವಿರೋಧ ಇದೆ ಈ ತರದೆಲ್ಲ ಲೆಕ್ಕಾಚಾರಗಳಿಲ್ಲ ಆಮೇಲೆ ಅಪೋಸಿಷನ್ ಫುಲ್ ಕಂಪ್ಲೀಟ್ ವೀಕ್ ಇದ್ದಾಗ ಈಗ ಕಾಂಗ್ರೆಸ್ ಇದ್ದಾರೆ ಸೂರಜ್ ನಾಯಕ್ಸ್ವಾಮಿ ಜೆಡಿಎಸ್ ಇಂದಿದ್ದಾರೆ ಹೌದು ಸೊ ಇಂಥ ಸನ್ನಿವೇಶದಲ್ಲಿ ಬಿಜೆಪಿ ರಿಸ್ಕ್ ತೆಗೆದುಕೊಳ್ಳುತ್ತಾ ಅಂತ ನೋಡ್ಬೇಕಷ್ಟೇ ಒಂದೊಂದು ಸೀಟ್ ಕೂಡ ಇಂಪಾರ್ಟೆಂಟ್ ಹಾಗಾಗಿ ಇದೇನು ಬಿಜೆಪಿ ಯಾರಾಬೇರಿ ಭದ್ರಕೋಟೆ ಅಂದ್ರೆ ಚೇಂಜ್ ಮಾಡ್ತಾರೆ ಈಗ ಕೃಷ್ಣ ಮಾರ್ ಚೇಂಜ್ ಮಾಡಿ ಭರತ್ ಶೆಟ್ಟರ್ ಕೊಡ್ಲ್ವಾ ಹೌದು ಯೋಗೇಶ್ ಭಟ್ ಚೇಂಜ್ ಮಾಡಿ ವೇದವಾಸ್ ಹೌದು ಹಂಗೆ ಆ ತರ ಭದ್ರ ಏನಲ್ಲ ಇದು ಕುಮಟ ಬಿಜೆಪಿಯ ಭದ್ರ ಕೋಟೆ ಏನ್ ಮಾಡೋ ನಡೆಯುತ್ತೆ ಅಂತ ಏನಿಲ್ಲ ಸೊ ಅವತ್ ಮಾಡಿದ್ದು ಲೆಕ್ಕಾಚಾರ ಬೇರೆ ರಾಮಕೃಷ್ಣ ಹೆಗಡೆ ಅವರದ್ದು ಅವತ್ತಿನ ಲೆಕ್ಕಾಚಾರ ಬೇರೆ ಸೊ ಇಲ್ಲಿ ಶ್ರೀಧರ್ ಗೌಡ್ ಕೊಡಬಹುದಾ ಅನ್ನೋ ಚರ್ಚೆ ಅಂದ್ರೆ ಏನ್ ಅಂದ್ರೆ ಅವ್ರ ಆಕಾಂಕ್ಷಿ ಅಷ್ಟೇ ಬಟ್ ಅಷ್ಟರ ಮಟ್ಟಿಗೆ ಬಿಜೆಪಿ ಸಂಘಟನಾತ್ಮಕವಾಗಿ ಏನ್ ಸ್ಟ್ರಾಂಗ್ ಇಲ್ಲ ಇಲ್ಲಿ ಬಿಜೆಪಿ ಇಲ್ಲಿ ಸಂಘಟನಾತ್ಮಕವಾಗಿ ಗೆದ್ದ್ಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಏನಿಲ್ಲ ದಿನಕರ್ ಶೆಟ್ಟಿ ಪ್ಲಸ್ ಬಿಜೆಪಿ ಚುನಾವಣೆ ಮಾಡ್ಬೇಕಾಗತ್ತೆ ಚರ್ಚೆ ಆಗ್ತಿರ್ಬಹುದು ಜಾರಿ ಮಾಡೋದು ಈ ಕ್ಷೇತ್ರದಲ್ಲಿ ಬಹಳ ಕಷ್ಟ 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 ಆಗುತ್ತೆ ಯಾರು ನಿಲ್ಸಿದ್ರು ಗೆಲ್ತಾರೆ ಗೊತ್ತಲ್ಲ ಈಗ ನಾಯಿ ನಿಲ್ಸಿದ್ರು ಕಾಂಗ್ರೆಸ್ ಗೆಲ್ಲತ್ತೆ ನಾಯಿ ನಿಲ್ಸಿದ್ರು ಬಿಜೆಪಿ ಗೆಲ್ಲತ್ತೆ ಅನ್ನೋ ಸನ್ನಿವೇಶ ಇದ್ದಾಗ ಹಂಗ ಚೇಂಜ್ ಮಾಡ್ಕತ್ತಾರೆ ಸೊ ಈ ಕ್ಷೇತ್ರ ಬಿಜೆಪಿಗೆ ಆತರ ಪೂರಕವಾಗಿ ಏನಿಲ್ಲ ಓಕೆ ಈಗ ಶಿರ್ಸಿನಲ್ಲಿ ವಿಶೇಷ ಗಡಿಕಾಗಿ ಬಿಟ್ಟಿನೊಬ್ರು ಕೊಡ್ಬೋದಾ ವರ್ಕೌಟ್ ಆಗ್ಬಹುದ ಸೊ ಹಂಗ್ ಸೊ ಹಾಗಾಗಿ ವ್ಯಕ್ತಿಗತವಾಗೂ ಕೂಡ ಶಕ್ತಿ ಇರೋ ಕಾರಣ ಅದ್ ಆತರ ಆಗಲ್ಲ ಒಂದೇ ಫ್ಯಾಮಿಲಿ ಅವರು ಹೌದು

ಮೂವತ್ತ್ ಸಾವಿರದ ಏಳ್ನೂರ ಎಪ್ಪತ್ತೆರಡು ಮೋಹನ್ ಕೃಷ್ಣ ಶೆಟ್ಟಿ ಮೂವತ್ತ್ ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಕರ್ ಶೆಟ್ಟಿ ಹೌದು ಅರ್ಥ ಆಯ್ತ ಸೊ ಬೇರೆ ಅದು ಸಾಧ್ಯ ಆಗ್ಬೇಕಲ್ಲ ಹಂಗೆ ಸಾಧ್ಯ ಆದಾಗ ನೋಡ್ತಾರೆ ಬಟ್ ಸದ್ಯಕ್ಕೆ ಆ ತರ ಚೇಂಜಸ್ ನ ಆಗ ಇನ್ನೂ ಒಂದೇ ಫ್ಯಾಮಿಲಿ ಒಬ್ರು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಬ್ರು ಸೇರ್ಕೊಂಡು ಒಂದೇ ಅದ್ರ ಚುನಾವಣೆ ಆರಾಮಾಗಿ ಇತ್ಕತ್ತಾರಪ್ಪ ಹೌದು ಸೊ ರಾಜಕಾರಣ ಹಂಗಲ್ಲ ಇದೊಂಥರ ಮ್ಯಾಥ್ಸ್ ಅಲ್ಲ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಸೊ ಚರ್ಚೆಯಲ್ಲಿ ಶ್ರೀಧರ್ ಗೌಡ ಬಟ್ ಟಿಕೆಟ್ ಮಿಸ್ ಕ್ಷೇತ್ರ ಇದಲ್ಲ ಬಿಜೆಪಿ ಆ ಮಟ್ಟಿಗೆ ಧೈರ್ಯ ಮಾಡುವಂತ ಕ್ಷೇತ್ರ ಈ ಕ್ಷೇತ್ರ ಅಲ್ಲ ವೀಕ್ಷಕರೇ ನೀವು ಕುಮಟಾ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಎಂ ಅನ್ನೋದು ತಿಳಿಸಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ಒಂದು ಮೆಸೇಜ್ ಇರುತ್ತೆ ಆ ಮೆಸೇಜ್ ಒಳ್ಳೆಯವರಿಗೆ ಓಟ್ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರನ್ನ ಕಳಿಸ್ಬೇಡಿ ಅಂದ್ರೆ ಅವರಲ್ಲಿ ಹಣ ಇದೆ ಅವನ ಜಾತಿ ಇದೆ ಅವರ ಅಪ್ಪ ಎಮ್ ಎಲ್ ಎ ಆಗಿದ್ದ ಅವನು ಈ ಥರ ಇವೆಲ್ಲ ಬಿಟ್ಬಿಟ್ಟು ಸೊ ಯಾವುದೇ ಪಾರ್ಟಿ ಆಗಿರಲಿ ಆ ಪಕ್ಷ ಮೀರಿ ಪಕ್ಷ ಟಿಕೆಟ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ನಿಂತಿದ್ರೆ ಯೋಗ್ಯ ಇದ್ದರೆ ಆತ ಎಮ್ ಎಲ್ ಎ ಆಗಲಿಕ್ಕೆ ಅರ್ಹತೆ ಇದ್ದರೆ ಅವ್ರನ್ನ ಆಯ್ಕೆ ಮಾಡಿ ಅವನ ದುಡ್ಡು ಅವನ ಜಾತಿ ಅವನ ಧರ್ಮ ಅವನ ಪಕ್ಷ ಇಲ್ಲಿ ಮಾನದಂಡ ಆಗೋದು ಬೇಡ ಸೊ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಏ ನಮ್ಮ ರಾಜ್ಯ ದೇಶ ಕಾಯಬೇಕು ಈ ಪಾರ್ಟಿ ಬೇಕು ರಾಜ್ಯ ಕಾಯಬೇಕು ಅಂದ್ರೆ ಈ ಪಾರ್ಟಿ ಕಾಯಬೇಕು ಆ ಥರ ನೋಡ್ಕೊಂಡು ಹೋದರೆ ಇಲ್ಲ ಅಯೋಗ್ಯರನ್ನ ಆಯ್ಕೆ ಮಾಡಬೇಕಾಗತ್ತೆ ಒಂದೊಂದು ಕ್ಷೇತ್ರದಲ್ಲಿ ಸೊ ಹಾಗಾಗಿ ನಿಮ್ಮ ಕ್ಷೇತ್ರಕ್ಕೆ ಬೇಕಾದ್ರೆ ಯೋಗ್ಯರನ್ನು ಆಯ್ಕೆ ಮಾಡಿ ಆ ಯೋಗ್ಯರೆಲ್ಲ ಸೇರಿ ಒಂದು ಯೋಗ್ಯ ಸರ್ಕಾರ ನಡೆಸ್ಬೋದೇನೋ ಆಗ ಉತ್ತಮ ಸಮಾಜ ನಿರ್ಮಾಣ ಆಗುತ್ತೆ ದಯವಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ಯೋಗ್ಯರು ಓಟ್ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ